ಯಮ್ಮಿ ಪಂಪ್ಕಿನ್ ಕಟ್ಲೆಟ್. ವೀಕ್ಷಕರಿಗೆಲ್ಲ ನಮಸ್ಕಾರ, ನಿಮಗೆಲ್ರಿಗೂ ಎಸ್ ಡಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ. ನಾನು ಶ್ವೇತಾ ಮೂರ್ತಿ. ಬನ್ನಿ ಹೇಗೆ ಕಟ್ಲೆಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮೊದಲಿಗೆ ನಾನು 200 ಗ್ರಾಮಾಗೋಷ್ಟು ಸಿಹಿಗುಂಬಳಕಾಯಿಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಪೀಸ್ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಾನು ಕಟ್ ಮಾಡಿ ತುರಿದಿಟ್ಕೊಂಡಿದ್ದೀನಿ. ಈಗ ಈ ಒಂದು ಪೀಸನ್ನು ತೋರಿಸ್ತೀನಿ ನೋಡಿ. ಒಳಗಡೆ ಬೀಜ ಇರೋಂಥ ಭಾಗ ತೆಗೆದುಬಿಟ್ಟು ಮತ್ತು ಔಟರ್ ಲೇಯರ್ ಇರುತ್ತಲ್ವ, ಆ ಭಾಗ ಕೂಡ ನಾನು ಪೀಲರ್ ಸಹಾಯದಿಂದ ತೆಕ್ಕೋತಾ ಇದ್ದೀನಿ. ಚಾಕುವಿಂದ ಸಹ ತೆಗೆಯೋದಾದರೆ ತೆಗಿಬೋದು. ಆಮೇಲೆ ಇದನ್ನು ವಾಶ್ ಮಾಡಿ ತುರ್ಕೋಬೇಕಾಗುತ್ತೆ. ಇವಾಗ ಇದನ್ನು ನಾವು ತುರ್ಕೊಳ್ಳೋಣ. ನೋಡಿ, ಅದರಲ್ಲಿ ಮೂರು ಸೈಜ್ ಇದೆ, ಒಂದು ಮೀಡಿಯಮ್ ಸೈಜು, ಒಂದು ಸ್ಮಾಲ್ ಸೈಜು, ಒಂದು ಬಿಗ್ ಸೈಜು. ನಾನಿದರಲ್ಲಿ ಮೀಡಿಯಮ್ ಸೈಜಲ್ಲಿ ತುರ್ಕೋತಾ ಇದ್ದೀನಿ. ನೋಡಿ, ತುರಿದಾಗ ಈ ರೀತಿ ಬಂದಿದೆ. ಮೀಡಿಯಮ್ ಸೈಜಲ್ಲಿ ತುರಿದಿದ್ದು ನಾನು. ಇದನ್ನು ನಾನು ಹಿಂಡಿ ರಸ ಸ್ವಲ್ಪ ತೆಗಿತೀನಿ. ಯಾಕಂತ ಹೇಳಿದ್ರೆ ಕಟ್ಲೆಟ್ ಶೇಪಿಗೆ ಬರಲ್ಲ ಆ ಕಾರಣಕ್ಕೆ. ಕುಂಬಳಕಾಯಿನಲ್ಲಿ ತುಂಬ ಮಾಯಿಶ್ಚರ್ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪ ನೀರನ್ನು ಸಪ್ರೇಟ್ ಮಾಡಲೇಬೇಕಾಗುತ್ತೆ. ಮುಂಚೆನೇ ಸ್ವಲ್ಪ ರೆಡಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಹಿಂಡಿ ತೆಗೆದಿದ್ನಲ್ಲ, ಅದೇ ರಸ ಇದು. ಅದೇ ಪಾತ್ರೆಗೆ ಇದನ್ನು ಕೂಡ ಹಿಂಡಿ ನಾನು ಸಪ್ರೇಟ್ ಮಾಡ್ಕೋತೀನಿ. ಈಗ ನೋಡ್ಬೋದು ನೀವು, ನಾನು ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ 200 ಗ್ರಾಮ್ ಸಿಹಿ ಗುಂಬಳಕಾಯಿ ತುರಿದಿರೋವಂಥದ್ದು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿಯಲ್ಲಿ ಕೂಡ ತುಂಬ ಮಾಯಿಶ್ಚರ್ ಇರುತ್ತೆ, ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಅದರ ಜೊತೆ ಇವಾಗ 2 ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ 2 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕೋತೀನಿ. ಹಾಗೆ ಒಂದು ದೊಡ್ಡ ಕ್ಯಾರೆಟನ್ನು ಸಣ್ಣ ತುರಿ, ಕಂಪ್ಲೀಟಾಗಿ ಸಣ್ಣ ತುರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕೋತೀನಿ. ನಾವು ಇದರಲ್ಲಿ ಏನೇ ಉಪಯೋಗಿಸಿದ್ರು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋದಾಗಲಿ ಅಥವಾ ತುರಿಯೋದಾಗಲಿ ಎಲ್ಲ ಸಣ್ಣದಾಗೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಕ್ಯಾಪ್ಸಿಕಮ್, ಮಧ್ಯಮ ಗಾತ್ರದ್ದು ಮೀಡಿಯಮ್ ಸೈಜ್ ಇರೋ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಎಲ್ಲ ಸ್ವೀಟ್ ಇರುವಂಥದ್ದಾಗಿರೋದ್ರಿಂದ ಸಿಹಿ ಗುಂಬಳ ಆಗಿರ್ಬೋದು ಅಥವಾ ಕ್ಯಾರೆಟ್ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಎಲ್ಲ ಸ್ವಲ್ಪ ಸ್ವೀಟಿನ ಅಂಶ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ಅದ್ರ ಜೊತೆ ಜೀರಿಗೆ ಪುಡಿ ಹಾಕ್ಕೊಂಡೆ 1/2 ಸ್ಪೂನಷ್ಟು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಓಂಕಾಳು ಅಥವಾ ಅಜ್ವಾಯಿನ್ ಅದನ್ನು 1/2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಗರಂ ಮಸಾಲ ಮತ್ತು ಆಮ್ಚೂರ್ ಪೌಡರ್ ಯೂಸ್ ಮಾಡ್ತೀನಿ. ಆಮ್ಚೂರ್ ಪೌಡರ್ ಇಲ್ಲ ಅಂತಂದರೆ ನಿಂಬೆಹಣ್ಣು ಹಾಕೋಬೋದು, ಅದು ಇಲ್ಲ ಅಂತ ಹೇಳಿದ್ರೆ ಚಾಟ್ ಮಸಾಲನಾದರೂ ಹಾಕೋಬೋದು. ಅದು ಕೆಲವರು ಕುಂಬಳಕಾಯನ್ನು ಇಷ್ಟಪಡಲ್ಲ, ಅದ್ರ ಸ್ಮೆಲ್ಲನ್ನು ಇಷ್ಟಪಡಲ್ಲ, ಅಂಥವ್ರಿಗೆ ಹೀಗೆ ಸ್ನ್ಯಾಕ್ಸ್ ರೆಸಿಪಿ ಏನಾದರೂ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಯಾಕಂತೇಳಿದ್ರೆ ಅದರಲ್ಲಿ ಕುಂಬಳಕಾಯಿ ಇದೆ ಅಂತಲೇ ಗೊತ್ತೇ ಆಗಲ್ಲ. ಎಲ್ಲವನ್ನೂ ಮಿಕ್ಸ್ ಮಾಡೋಣ. ಸ್ಪೂನಲ್ಲಿಗಿಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು, ಹಾಗಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ನಾನಿಲ್ಲಿ ಸ್ಪೈಸಿ ಇರಲಿ ಅಂತ ಅಚ್ಚಕಾರದ ಪುಡಿ ಜೊತೆ ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ಸ್ಪೈಸಸ್ ಜಾಸ್ತಿ ಇಷ್ಟಪಡಲ್ಲ ಅಂದರೆ ಯಾವುದಾದ್ರೂ ಒಂದು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಆದರೂ ಕೂಡ ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಇದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ 1/2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟಲ್ಲಿ 1/2 ಭಾಗದಷ್ಟು ನಾನು ಬೇಸನ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ದೀನಿ ಅದರಲ್ಲಿ 1/2ದಷ್ಟು ಕಡಲೆಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಈ ತರಕಾರಿ ಜೊತೆ ನೀವು ಇಷ್ಟಪಡುವಂಥ ತರಕಾರಿಗಳನ್ನು ಸಹ ಬೇಕಾದರೆ ಹಾಕೋಬಹುದು. ನೀವು ಇಷ್ಟಪಡೋದಾದರೆ ಎಕ್ಸಾಂಪಲ್ಗೆ ಆಲೂಗೆಡ್ಡೆ ಬೇಯಿಸಿ ಕೂಡ ಇದಕ್ಕೆ ಹಾಕೋಬೋದು. ಇಲ್ಲ ಅಂತಂದರೆ ಮೂಲಂಗಿ ತುರಿದು ಹಾಕೋಬೋದು. ಅದು ಇಲ್ಲ ಅಂತ ಹೇಳಿದ್ರೆ ಗೆಡ್ಡೆಕೋಸು ಬರುತ್ತಲ್ಲ ಅದನ್ನು ಕೂಡ ತುರಿದು ಹಾಕೋಬೋದು. ಮೇಲಿನ ಸಿಪ್ಪೆ ತೆಗೆದು ತುರಿದು ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೂ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಏಕೆಂದರೆ ಎಲ್ಲ ತರಕಾರಿನೂ ಮಿಕ್ಸ್ ಆದಾಗತ್ತಲ್ವಾ. ಅದಕ್ಕೆ ಬೇಕಿದ್ರೆ ಕಂಪ್ಲೀಟಾಗಿ ನಾವು ಅಕ್ಕಿ ಹಿಟ್ಟಲ್ಲೇ ಮಾಡಬಹುದು, ಇಲ್ಲ ಅಂತಂದರೆ ಕಡಲೆ ಹಿಟ್ಟು ಕಂಪ್ಲೀಟಾಗಿ ಮಾಡ್ಬೋದು. ಅದು ಇಲ್ಲ ಅಂದರೆ ಈಕ್ವಲ್ ರೇಷಿಯೋದಲ್ಲಿ ಕೂಡ ತಗೊಂಡು ನಾವು ಮಿಕ್ಸ್ ಮಾಡ್ಬೋದು. ಇದಕ್ಕೆ ನಾವೇನು ಒಂದು ಡ್ರಾಪ್ ನೀರು ಕೂಡ ಬೇಕಾಗಲ್ಲ, ಏಕೆಂದರೆ ನಾವೇನು ಉಪಯೋಗಿಸಿದ್ದೀವಿ ತರಕಾರಿ ಅದರಲ್ಲಿ ಮಾಯಿಶ್ಚರ್ ತುಂಬ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಇವಾಗ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೀವು ನೋಡಬಹುದು ಆಗಿದೆ. ಇದರಲ್ಲಿ ಏನಿಲ್ಲ ಅಂದರೂ 8-10 ಕಟ್ಲೆಟ್ ಆಗುತ್ತೆ.
ಸ್ವಲ್ಪ ಸ್ವಲ್ಪ ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಫಸ್ಟು. ನೋಡಿ ಹೀಗೆ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು, ಕೈ ಎರಡು ಕೈಗಳ ಮಧ್ಯೆ ಮಾಡಿ ಹೀಗೆ ಮಿಕ್ಸ್ ಮಾಡಿ ಯಾವ ಶೇಪ್ ಆದರೂ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ಮಾಡ್ತೀನಿ. ಅದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲದನ್ನು ಒಂದೊಂದು ಉಂಡೆ ಮಾಡಿ ಇಟ್ಕೊಂಡು ಬಿಡ್ತೀನಿ ಮೊದಲಿಗೆ. ನಾನಿವಾಗ ಈರುಳ್ಳಿ ಬಗ್ಗೆ ಒಂದು ಟಿಪ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಊಟದ ಜೊತೆ ಡೈಲಿ ಈರುಳ್ಳಿ ಗೆಡ್ಡೆ ನಂಚ್ಕೊಂಡು ತಿಂದರೆ ಕಣ್ಣು ನೋವು ಹೋಗುತ್ತಂತೆ, ಜೊತೆಗೆ ತಲೆನೋವು ಕೂಡ ದೂರ ಆಗುತ್ತೆ. ಪ್ರತಿದಿನ ಊಟದ ಜೊತೆ ಹಸಿ ಈರುಳ್ಳಿ ಗೆಡ್ಡೆಯನ್ನು ನಂಚಿಕೊಂಡು ತಿಂದರೆ ಕಣ್ಣು ನೋವು ಹಾಗೂ ತಲೆನೋವು ದೂರವಾಗುತ್ತೆ. ಆಗಿದೆ, ಇವಾಗ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹೀಗೆ ರೌಂಡ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ, ನಿಮ್ಗೆ ಯಾವ ಶೇಪ್ ಬೇಕೋ ಅದು ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದಕ್ಕೆ ಬ್ರೆಡ್ ಕ್ರಮ್ಸ್ ತಗೋತೀನಿ. ಮನೆಯಲ್ಲೇ ಮಾಡಿರೋದು ತುಂಬ ಬೇಗ ಈಸಿಯಾಗಿ ಮಾಡಬಹುದು. ಈ ಬ್ರೆಡ್ ಕ್ರಮ್ಸ್ಗೆ ನಾವು ಏನು ಕಟ್ಲೆಟ್ ರೆಡಿ ಮಾಡಿದ್ದೀವಿ ಅದನ್ನು ಎರಡೂ ಸೈಡು ಅದನ್ನ ಡಿಪ್ ಮಾಡಬೇಕು, ಹಾಗೆ ಸುತ್ತ ಕೂಡ ಮಾಡಬೇಕು. ಈಗ ಇನ್ನೊಂದು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇನ್ನೊಂದು ತೋರಿಸ್ತೀನಿ ಹಾಗೆಯೇ ನಾನು. ನೋಡಿ, ಉಂಡೆ ಮಾಡಿ ಅದನ್ನು ಸ್ವಲ್ಪ ಕೈ ಮಧ್ಯೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಈ ಥರ ಆಗುತ್ತೆ. ಆಮೇಲೆ ಸ್ವಲ್ಪ ಶೇಪ್ ಕೊಟ್ಕೊಳ್ಳೋದು ಅಷ್ಟೇ. ಮತ್ತು ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಎರಡು ಸೈಡು ಡಿಪ್ ಮಾಡಬೇಕು. ಅದಾದಮೇಲೆ ಸುತ್ತ ಡಿಪ್ ಮಾಡಿ ಇಟ್ಕೋತೀನಿ. ಇದೇ ರೀತಿ ಎಲ್ಲ ಕಟ್ಲೆಟ್ಗಳನ್ನೂ ರೆಡಿ ಮಾಡಿ ಇಟ್ಕೊಡ್ತೀನಿ. ಇನ್ ಕೇಸ್ ನಿಮಗೆ ಕೈಗೆ ಅಂಟುತ್ತಾ ಇದೆ, ಹಿಟ್ಟು ಅಂಟುತ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡ್ಬೋದು. ಎಣ್ಣೆ ಅಪ್ಲೈ ಮಾಡಿದ್ರೆ ಕೈಗೆ ಅಂಟಲ್ಲ, ಅಪ್ಲೈ ಮಾಡಿಬಿಟ್ಟು ಹೀಗೆ ಮಾಡ್ಬೋದು. ಈಗ ಸ್ಟವ್ ಮೇಲೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು, ಬಿಸಿ ಆಗಬೇಕಲ್ವಾ. ಅದಾದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಟ್ಲೆಟನ್ನು ಒಂದೊಂದನ್ನೇ ನಾವು ಪ್ಯಾನಿಗೆ ಹಾಕೋಣ. ಸ್ವಲ್ಪ ಗ್ಯಾಪಲ್ಲಿ ಹಾಕಬೇಕಾಗತ್ತೆ. ಏನಕ್ಕಂತ ಹೇಳಿದ್ರೆ ಅದನ್ನು ನಾವು ಟರ್ನ್ ಓವರ್ ಮಾಡಬೇಕಾದ್ರೆ ಕಷ್ಟ ಆಗಬಾರ್ದು, ಆ ಕಾರಣಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಕೊಳ್ಳೋಣ. ಇದನ್ನು ಕಂಪ್ಲೀಟಾಗಿ ನಾವು ಲೋ ಫ್ಲೇಮ್ ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್, ಹೈ ಫ್ಲೇಮಲ್ಲಿ ಬೇಡ ಮಾಡೋದು. ಏನಕ್ಕಂತ ಹೇಳಿದ್ರೆ ನಾವು ಯಾವುದನ್ನು ಬಾಯ್ಲ್ ಮಾಡಿಲ್ಲ, ಎಲ್ಲ ಹಸಿ ಹಸಿ ತರಕಾರಿ ಹಾಕಿ ಮಾಡಿರುವಂಥದ್ದು. ಸೊ ಒಳಗೆಲ್ಲ ನೀಟಾಗಿ ಕುಕ್ ಆಗಬೇಕು, ಆ ಕಾರಣಕ್ಕೆ ಕಂಪ್ಲೀಟ್ ಲೋ ಫ್ಲೇಮ್ ಇಟ್ಟು ನಾವು ಎರಡೂ ಕಡೆ 5-5 ನಿಮಿಷ ಫ್ರೈ ಮಾಡಬೇಕಾಗುತ್ತೆ, ಶ್ಯಾಲೋ ಫ್ರೈ ಮಾಡಬೇಕಾಗುತ್ತೆ. ಡೀಪ್ ಫ್ರೈ ಬೇಕಿದ್ರೆ ನೀವು ಮಾಡಬಹುದು. ಈಗ ಟರ್ನ್ ಓವರ್ ಮಾಡೋಣ ಎಲ್ಲದನ್ನೂ. ಇನ್ನೊಂದು ಸೈಡ್ ಕೂಡ 5 ಮಿನಿಟ್ಸ್ ನಾವು ಬೇಯಿಸ್ಕೊಳ್ಳೋಣ. ಈಗ ಎರಡು ಸೈಡ್ ಚೆನ್ನಾಗಿ ಬಂದಿದೆ, ಇದನ್ನು ನಾವು ಒಂದು ಪ್ಲೇಟಿಗೆ ತೊಗೊಂಬಿಡೋಣ. ಇದಾದಮೇಲೆ ಮಿಕ್ಕಿರೋ ಎಲ್ಲ ಕಟ್ಲೆಟ್ನು ಹೀಗೇ ಬೇಯಿಸ್ಕೊಂಬಿಡೋಣ. ಈ ಪಂಪ್ಕಿನ್ ಕಟ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ. ಹಾಗೆಯೇ ನಿಮಗೆ ಗೊತ್ತಿರೋ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.